वैभव न्यूज के स्वागत। सिंधनूर तालूकिन मुच्चळ क्यांप हागू गांधीनगर ग्रामदल्लि अकालिक गाळी मळेयिंद नेलक्कुरुळिरुव भत्त मत्तु जोळद बेळेयन्नु माजी सचिव वेंकटराव नाडगौडर नेतृत्वद जेडीएस बरगाल अध्ययन तंड वीक्षिसितु। ನಂತರ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿದರು। ಮಳೆಯ ಅಭಾವದಿಂದ ರಾಜ್ಯದಾದ್ಯಂತ ಉದ್ಭವಿಸಿರುವ ಬರಗಾಲ ಅಕಾಲಿಕ ಮಳೆಯಿಂದಾಗಿರುವ ಬೆಳೆ ಹಾನಿ ಕುರಿತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಡಿಸೆಂಬರ್ 4 ರಿಂದ ನಡೆಯುವ ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಲಿದ್ದಾರೆ ಎಂದು ಹೇಳಿದರು। ರೈತರು ಸಂಕಷ್ಟದಲ್ಲಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬೆಳೆ ವೀಕ್ಷಣೆ ಮಾಡಿರಲಿಲ್ಲ। ತಾವು ಧ್ವನಿ ಎತ್ತಿದ ನಂತರವೇ ವೀಕ್ಷಣೆ ಮಾಡಿದ್ದಾರೆ। 7 ತಾಸು ವಿದ್ಯುತ್ ಪೂರೈಕೆ ಆದೇಶ ಹೊರಡಿಸಿದ್ದರು। ಅನಿಯಮಿತ ಲೋಡ್ ಶೆಡ್ಡಿಂಗ್ ನಿಂದ ಕಣ್ಣ ಮುಚ್ಚಾಲೆ ಆಟ ನಡೆದಿದೆ। ಐಸಿಸಿ ಸಭೆಯ ಅವೈಜ್ಞಾನಿಕ ನಿರ್ಧಾರವೇ ರೈತರ ಬೆಳೆ ಹಾನಿಗೆ ಕಾರಣವಾಗಿದೆ। 15 ದಿನ ಮುಂಚೆ ನೀರು ಹರಿಸಿದ್ದರೆ ಇಷ್ಟೊತ್ತಿಗೆ ಭತ್ತ ಕಟಾವ್ ಆಗುತ್ತಿದ್ದು ಎಂದು ದೂರಿದ ಅವರು ರಾಜ್ಯದಾದ್ಯಂತ ಬರಗಾಲ ಅಧ್ಯಯನ ನಡೆಸಿದ ವರದಿಯನ್ನು ಜೆಡಿಎಸ್ ಮುಖ್ಯ ಕಚೇರಿಗೆ ಸಲ್ಲಿಸಲಾಗುವುದು। ಡಿಸೆಂಬರ್ 4 ರಿಂದ ನಡೆಯುವ ಬೆಳಗಾವಿ ಅಧಿವೇಶನದಲ್ಲಿ ಕುಮಾರಣ್ಣ ಧ್ವನಿ ಎತ್ತಲಿದ್ದಾರೆ ಎಂದು ಹೇಳಿದರು। ಮಾನ್ವಿ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ಕೆಒಎಫ್ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್, ಜೆಡಿಎಸ್ ರಾಜ್ಯ ಘಟಕದ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಣದಳ್, ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ವಿರೂಪಾಕ್ಷಿ, ದೇವದುರ್ಗ ಅಧ್ಯಕ್ಷ ಬುಡ್ಡನಗೌಡ ಪಾಟೀಲ್, ಮಾನ್ವಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ, ಮುಖಂಡರಾದ ಯೂಸುಫ್ ಖಾನ್, ಜಿ ಸತ್ಯನಾರಾಯಣ, ನಾಗೇಶ್ ಹಂಚಿನಾಳ್ ಕ್ಯಾಂಪ್, ಅಲ್ಲಮ್ಮ ಪ್ರಭು ಪೂಜಾರ್, ಸುಮಿತ್ ತಡ್ಕಲ್, ಸೈಯದ್ ಆಸಿಫ್ ಇದ್ದರು। ಜಿಲ್ಲಾಧ್ಯಕ್ಷರು ಮುಖಂಡರುಗಳೆಲ್ಲರೂ ಸೇರಿ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಬರದಿಂದ ಹಾನಿಯಾಗಿರುವ ಹಾಗೂ ವಿಶೇಷವಾಗಿ ನೀರಾವರಿ ಪ್ರದೇಶದ ನಮ್ಮ ಭಾಗದಲ್ಲಿ ಮಳೆಯಿಂದ ಆಗಿರುವ ಭತ್ತದ ಹಾನಿಯನ್ನ ಪರಿಶೀಲಿಸಲು ನೋಡೋದಕ್ಕೆ ರಾಯಚೂರು ರೂರಲ್ ನಿಂದ ಪ್ರಾರಂಭ ಮಾಡಿ ಮಾನ್ವಿ ತಾಲೂಕದ ಕೆಲವು ಹಳ್ಳಿಗಳಲ್ಲಿ ಜೋಳ, ಹತ್ತಿ, ಮೆಣಸಿನಕಾಯಿ, ತೊಗರಿ ಬೆಳೆಗಳನ್ನು ವೀಕ್ಷಣೆ ಮಾಡಿ ಬಂದಿದ್ದೇವೆ। ವಿಶೇಷವಾಗಿ ಜೋಳ, ತೊಗರಿ ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ। ಒಂದೊಂದು ತಾಲೂಕಿನಲ್ಲಿ ಸಾವಿರಾರು ಎಕರೆ ಹೂ ಹೆಚ್ಚು ಜೋಳ ಹಾನಿಯಾಗಿರುವುದನ್ನು ಪರಿಶೀಲಿಸಿದ್ದೇವೆ। ನಮ್ಮ ಭಾಗದಲ್ಲೂ ಕೂಡ ಕೆಲವು ಭಾಗದಲ್ಲಿ ಜೋಳ ಸಂಪೂರ್ಣ ಹಾಳಾಗಿದೆ। ಕೆಲವು ಭಾಗದಲ್ಲಿ ಅನಿರೀಕ್ಷಿತವಾದ ಮಳೆಯಿಂದ ಈಗ ನಾವು ನಿಂತಿರುವ ಈ ಹೊಲದಲ್ಲೂ ಕೂಡ ಸಂಪೂರ್ಣವಾಗಿ ಭತ್ತ ನೆಲಕ್ಕೆ ಬಿದ್ದಿದೆ। ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತಕ್ಕಂತ ಭಾವನೆ ರೈತರಲ್ಲಿ ಇದೆ। ಲೋಕಸಭಾ ಚುನಾವಣೆ ಪ್ರಯುಕ್ತ 2 ದಿನದ ಮಿಂಚಿನ ನೋಂದಣಿ ಅಭಿಯಾನ ಹಮ್ಮಿಕೊಂಡಿದ್ದು 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಎಂದು ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಮನವಿ ಮಾಡಿದರು। ಅವರು ಈ ಕುರಿತು ವೈಭವ ವಾಹಿನಿಯೊಂದಿಗೆ ಮಾತನಾಡಿದರು। ಮುಂಬರುವ 2024 ಲೋಕಸಭಾ ಚುನಾವಣೆಯ ಪ್ರಯುಕ್ತ ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ನಿರ್ದೇಶನದಂತೆ ಶನಿವಾರ ಹಾಗೂ ರವಿವಾರ 2 ದಿನದ ವಿಶೇಷ ಮಿಂಚಿನ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು 18 ವರ್ಷ ತುಂಬಿದ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿದರು। ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮತಗಟ್ಟೆ ಅಧಿಕಾರಿ ಬಿಎಲ್ಒಗಳನ್ನು ಹಾಗೂ ತಹಸೀಲ್ದಾರ್ ಕಚೇರಿಯ ಚುನಾವಣಾ ಶಾಖೆಯನ್ನು ಸಂಪರ್ಕಿಸಲು ಮನವಿ ಮಾಡಿದ್ದಾರೆ। ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರಲಿದೆ.
ಸೊ ಆದ್ದರಿಂದ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 18 ವರ್ಷ ತುಂಬಿದಂತಹ ಯುವಕ ಯುವತಿಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಕಡ್ಡಾಯವಾಗಿ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ತಾಲೂಕು ಆಡಳಿತದ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ತಾವು ಮಾಡಬೇಕಾಗಿರೋದಿಷ್ಟೇ, ತಮ್ಮ ಹತ್ತಿರದ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ಹತ್ತಿರದ BLO ಅಂತ ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್, ಮತಗಟ್ಟೆ ಮಟ್ಟದ ಅಧಿಕಾರಿಗಳಿರ್ತಾರೆ ಶಾಲೆಯಲ್ಲಿ, ಅವರಿಗಾದರೂ ಭೇಟಿ ಆಗ್ಬೋದು. ಅಥವಾ ತಮ್ಮ ಊರಿನ ಕುಲಕರ್ಣಿ VA ಅಂತ ಕರಿತೀವಿ, ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅವರನ್ನು ಸಂಪರ್ಕ ಮಾಡಿ ನೀವು 4 ದಾಖಲೆಗಳನ್ನು ಅವರಿಗೆ ಕೊಡಬೇಕಾಗತ್ತೆ. ಒಂದು ಫಾರಂ 6 ನಮೂನೆ 6 ತುಂಬಿ ಕೊಡಬೇಕಾಗತ್ತೆ. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ತಂದೆ ಹೆಸರು ಅವೆಲ್ಲವನ್ನು ಬರೆದು ಕೊಡಬೇಕು. ಅದ್ರ ಜೊತೆಗೆ ನಿಮ್ಮ ತಂದೆ ಅಥವಾ ತಾಯಿಯ ವೋಟರ್ ಐಡಿಯನ್ನು ಕೊಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ TC ಅಥವಾ ಮಾರ್ಕ್ಸ್ ಕಾರ್ಡನ್ನು ಕೊಟ್ಟು, ಎರಡು ಭಾವಚಿತ್ರಗಳು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಎರಡು ಭಾವಚಿತ್ರಗಳನ್ನು ಕೊಟ್ಟು ಎನ್ರೋಲ್ ಆಗಬೇಕಾಗುತ್ತೆ. ಸೊ ಕಡ್ಡಾಯವಾಗಿ ಎಲ್ಲರೂ ಎನ್ರೋಲ್ ಆಗಿ ಸದೃಢ ಸಮರ್ಥ ಸಶಕ್ತ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಸಹ ಕೈ ಜೋಡಿಸೋಣ. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋಣ. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿನ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ನವೆಂಬರ್ 26 ರಿಂದ 29 ರವರೆಗೆ ನಡೆಯುವ ಮಹಾಧರಣಿಗೆ ಬೆಂಬಲಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಜಿಲ್ಲಾ ಸಮಿತಿ ಭಾಗವಹಿಸಲಿದೆ ಎಂದು ಜಿಲ್ಲಾ ಸಂಚಾಲಕ ಮಾರಪ್ಪ ಹರವಿ ತಿಳಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರೈತ ಕಾರ್ಮಿಕರ ಹಕ್ಕುಗಳಿಗಾಗಿ ಬಗರ್ ಹುಕುಂ, ರೈತರ ಭೂಮಿಯ ಹಕ್ಕಿಗಾಗಿ ದುಡಿಯುವ ಜನರ ಐತಿಹಾಸಿಕ ಮಹಾಧರಣಿಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ರಾಯಚೂರು ಘಟಕ ಧರಣಿ ಬೆಂಬಲಿಸಿ ಭಾಗವಹಿಸುತ್ತದೆ. ಸುಮಾರು 100 ವರ್ಷಗಳಿಂದ ಸಾಗುವಳಿ ನಡೆಸಿದ ರೈತರಿಗೆ ಭೂಮಿ ನೀಡಬೇಕು, ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು, ಉಳುವವನೇ ಭೂ ಒಡೆಯ ಯೋಜನೆಯಡಿಯಲ್ಲಿ ರೈತರಿಗೆ ಭೂಮಿ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು. ಬೆಂಗಳೂರಿನಲ್ಲಿ ಮಹಾಧರಣಿಯನ್ನು ನವೆಂಬರ್ 26, 27 ಮತ್ತು 28 3 ದಿನಗಳ ಕಾಲ 72 ಗಂಟೆಗಳ ಕಾಲ ಅವಿರತವಾಗಿ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಧರಣಿಯನ್ನು ಏನು ಸಂಯುಕ್ತ ಕಿಸಾನ್ ವೇದಿಕೆ SKMLಯಿಂದ ಹಮ್ಮಿಕೊಂಡಿರತಕ್ಕಂಥ ಮಹಾಧರಣಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಸಹಿತ ಇದರಲ್ಲಿ ಭಾಗವಹಿಸ್ತದ. ಈ ಉದ್ದೇಶ ಇಷ್ಟೇ. ಇವತ್ತು SKMದಲ್ಲಿ ಹಲವಾರು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಆದಿವಾಸಿ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು, ಹಲವಾರು ಸಂಘಟನೆಗಳು ಸೇರಿಕೊಂಡು ಇವತ್ತು ಆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಭಾಗವಾಗಿ ಭೂಮಿ ಮತ್ತು ವಸತಿ ಸಮಿತಿ ಸಹಿತ ಇವತ್ತು ಭಾಗವಹಿಸಿ ತಮ್ಮ ಡಿಮಾಂಡ್ಗಳನ್ನು ಸಹಿತ ಅಲ್ಲಿ ಪ್ರಸ್ತುತ ಮಾಡ್ತದೆ. ಸರ್ಕಾರಕ್ಕೆ ಏನಪ್ಪ ಅಂದರೆ ಮನವರಿಕೆ ಮಾಡಿಕೊಡ್ತಾರೆ, ಡಿಮಾಂಡ್ಗಳನ್ನು ಕೊಡ್ತಾ ಇದ್ದರು. ಇವತ್ತೇನಪ್ಪ ಅಂದರೆ ಏನು ರಾಜ್ಯ ತುಂಬ ಬಗರುಕುಂ ಸಾಗುವಳಿದಾರರು 6 ವರ್ಷಗಳಿಂದ ಸಾಗುವಳಿದಾರಿಯಲ್ಲಿದ್ದಾರೆ, ಅವರಿಗೆ ಭೂಮಿಯನ್ನು ನೀಡಬೇಕು ಅಂತ ಹೇಳಿಕೆಸಿ ನಾವು ಹಲವಾರು ಈ ಹಿಂದೆ ಸಹಿತ ಹಲವಾರು ರಾಜ್ಯ ತುಂಬ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ತಾಲೂಕು ಮಟ್ಟದಲ್ಲಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಹೋಬಳಿ ಮಟ್ಟದಲ್ಲಿ ಸಹಿತ ನಾವು ಏನು ಸಾಗುವಳಿದಾರಿಗೆ ಪಟ್ಟ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀವಿ. ಆ ಭಾಗವಾಗಿ ಅವರು ಸರ್ಕಾರ ಸಹಿತ ಈ ಸ್ಪಂದನೆ ಈಡೇರಿಸಿ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸಹಿತ ನಾವು ಅಧಿಕಾರಕ್ಕೆ ಬಂದ ಮೇಲೆ ಬಗರುಕುಂ ಸಾಗುವಳಿದಾರಿಗೆ ನಾವು ಪಟ್ಟ ಕೊಡ್ತುವಂತಕ್ಕಂಥದ್ದು ಒಂದು ಮಾರ್ಗನೂ ಕೊಟ್ಟಿದ್ದೀವಿ. ಮತ್ತು ಲಾಸ್ಟ್ ಟೈಮ್ನಾಗ ಮೊನ್ನೆ 16 ತಾರೀಕಿಗೆ ಇದೇ ನವೆಂಬರ್ 16 ತಾರೀಕಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಸಹಿತ ಏನು ಭೂಮಿ ವಸತಿ ಕಡೆಯವರಿಂದ ಮಾತುಕತೆ ಕರ್ತೀನಿ, ಯಾರ್ಯಾರು ಸಾಗುವಳಿದಾಗ ಇದ್ದಾರೆ ಅವರಿಗೆಲ್ಲ ಪಟ್ಟ ಕೊಡ್ತಂದು ಭರವಸೆನೂ ನೀಡಿದ್ವಿ, ಆದರೆ ಪೋಸ್ಟ್ಪೋನ್ ಆಯಿತು. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಏನಪ್ಪ ಅಂದರೆ ನವೆಂಬರ್ 26, 27, 28 ತಾರೀಕಿಗೆ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಸಹಿತ ನಾವೇನಪ್ಪ ಅಂದರೆ ಇವತ್ತು ಭೂಮಿ ಮತ್ತು ವಸತಿ ಹೋರಾಟದ ಸಹಿತ ಭಾಗವಹಿಸ್ತು. ನಮ್ಮ ಡಿಮ್ಯಾಂಡ್ ಇಷ್ಟೇ ಸರ್ಕಾರಕ್ಕೆ, ಸುಮಾರು 79 ಸುಮಾರು 100 ವರ್ಷಗಳಿಂದ ಸಹಿತ ಸಾಗುವಳಿದಾಗ ಇದ್ದಾರೆ, ಅವರಿಗೆ ಭೂಮಿ ಕೊಡಬೇಕಂತಕ್ಕಂಥದ್ದು. ಅಟ್ ಲೀಸ್ಟ್ 2 ಎಕರೆಗೆ ಮಾಡ್ತೀನಿ ನಿಮ್ಮಕ್ಕ ಒಂದು ಬದುಕಕ್ಕೆ ಒಂದು 2 ಎಕರೆ ಭೂಮಿ ಕೊಡಬೇಕಂಥದ್ದು ಒಂದು ಈ ಒಂದು ಸಂಘಟನೆ ನಿಲುವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವೇನಪ್ಪ ಅಂದರೆ ಈ ಡಿಮ್ಯಾಂಡ್ಗಳನ್ನು ಸಾಲ್ವ್ ಮಾಡ್ಬೇಕಂತ ಒಂದು ನಾವು ಈ ಧರಣಿಯಲ್ಲಿ ಸಹಿತ ಒತ್ತಾಯ ಮಾಡಬೇಕು. ಏನು ಉಳುವನೇ ಭೂ ಒಡೆಯ ಅಂತಕ್ಕಂಥ ಕಾನೂನು ತಂದ್ರೆ ಸಹಿತ ಅದನ್ನು ಸರಿಯಾಗಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಸರಿಯಾಗಿ ಮುಟ್ಟಿಲ್ಲ. ಏನು ಮುಟ್ಟೋದ್ರೊಳಗೆ ಏನಪ್ಪ ಅಂದರೆ ಕೋಮದ ಶಕ್ತಿಗಳ ಮೇಲೆ BJP ಸರ್ಕಾರಗಳ ಮ್ಯಾಗ ಮೋದಿ ಸರ್ಕಾರ ಸಹಿತ ಇವತ್ತು ಆ ಒಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡು ಎಷ್ಟಾದರೂ ಭೂಮಿ ಇಟ್ಕೊಂತಕ್ಕಂಥ ಭೂಮಿಯನ್ನು ಇವತ್ತು ಕಾನೂನು ತಂದಿರ್ಬೋದು. ಏನು ಹಿಂದಕ್ಕೆ ಏನಪ್ಪ ಅಂದರೆ ಭೂ ಒಡೆ ಯೋಜನೆ ಅಡಿಯಲ್ಲಿ ಅವತ್ತು ನೀವು ಸೀನಿತಾರೆ ನೀರಾವರಿ ಇತ್ತಂದರೆ 25 ಎಕರೆ ಇರಬೇಕಾಗಿತ್ತು, ಬಯಲು ಭೂಮಿ ಇತ್ತಂದ್ರೆ 50 ಎಕರೆ ಇರಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರದವ್ರು ಏನು ಮಾಡೋಕ್ಕಾಯ್ತಾರ ಆ ಒಂದು ಕಾನೂನಿಗೆ ತಿದ್ದುಪಡಿ ತಂದ್ಕೊಂಡು ಎಷ್ಟಾದರೂ ಭೂಮಿ ಇಟ್ಟಿರ್ತಕ್ಕಂಥ ಭೂಮಿಯನ್ನು ತಿದ್ದುಪಡಿ ಮಾಡ್ಕೊಂಡು ಈ ಭೂಮಿ ಇರೋದ್ರಿಂದ ಈ ರೀತಿ ಕಾನೂನು ಇರೋದ್ರಿಂದ ಈ ಏನೋ ಬಗರುಕುಂ ಸಾಗುವಳಿದಾರರಿಗೆ ಭೂಮಿ ಸಿಗೋದಿಲ್ಲ.
ಒಂದೇ ಕೋಟ್ ಸಹಿತ ಮತ್ತೆ ತಿಂಬ ಕಾನೂನು ತಿದ್ದುಪಡಿ ಮಾಡ್ಕೊಂಡು ಅವರು ಏನಪ್ಪಾ ಅಂದ್ರೆ ಮತ್ತೆ ಭೂಮಿ ಕಸಕಂಬದ ಒಂದು ಇದಾಗ್ತದೆ. ಏನೋ ಈಗ ಈಗ ಆಲ್ರೆಡಿ ಯಲಂಕದಲ್ಲಿ ಭೂಸ್ವಾಧೀನ ಕಾಯ್ದೆಯನ್ನು ಜಾರಿ ತಂದಿದೆ. ಈ ರೀತಿ ಭೂಸ್ವಾಧೀನ ಕಾಯ್ದೆಯನ್ನು ಜಾರಿ ತಂದುಕೊಂಡು ಮತ್ತೆ ಭೂಮಿಯನ್ನು ಕಬಳಿಸುವಂತ ಉನ್ನಾರ ಈ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ನೀತಿಗಳನ್ನು ಜಾರಿ ತರಕಾಯ್ತದೆ. ಹಾಗಾಗಿ ಆ ನೀತಿಗಳನ್ನು ಕೈಬಿಡಬೇಕಾಯ್ತದೆ. ಮತ್ತೆ ಏನು ಕಾರ್ಪೊರೇಟ್ ಪರವಾಗಿ ನೀತಿಗಳನ್ನು ಕೈಬಿಡಬೇಕಾಯ್ತದೆ. ಕಾರ್ಮಿಕ ಪರವಾಗಿ ಏನು ಸುಮಾರು 12 ತಾಸು ದುಡಿತಕ್ಕಂಥ ಕಾನೂನು ಜಾರಿ ತರಕಾಯ್ತಾರೋ ಆ ಕಾನೂನು ಜಾರಿ ತರಬಾರ್ದು ಅನ್ನೋದು. ಯಾಕಿಲ್ಲಪ್ಪ ಅಂದರೆ 8 ತಾಸು ಇರುವ ಇದ್ದಂಥ ಕಾನೂನುಗಳನ್ನು ಅವರು 12 ತಾಸು ದುಡಿಬೇಕಂಥ ಕಾನೂನು ಜಾರಿ ತಂದರೆ ಇದು ಹೆಂಗೆ ಸಾಧ್ಯ? ಏನು ಮಿಷಿನ್ ಅದ ಏನು ಏನು ಬಡವರಿನ ಮಿಷಿನ್ ಆಗಿರ್ತಾರೆ ಅಂತಕ್ಕಂಥ ಒಂದು ಆ ಒಂದು ನೀತಿಯನ್ನು ಕೈಬಿಡಬೇಕಂತ ಉದ್ದೇಶ ಇಟ್ಟುಕೊಂಡಿಸಿ ಅವತ್ತಿನ ದಿವಸ 26, 27, 28 ತಾರೀಕಿಗೆ 72 ಗಂಟೆಗಳ ಕಾಲ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಈ ಭೂಮಿ ಮತ್ತು ವಸತಿ ಹೋರಾಟ ಸಂಸ್ಥೆ ಭಾಗವಹಿಸಿ ಸಂಪೂರ್ಣ ವಿಶೇಷ ಮಾಡುತ್ತಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಮಹಿಳಾ ಘಟಕದ ವಿರೂಪಮ್ಮ, ಗ್ರಾಮೀಣ ಕೂಲಿಕಾರರ ಸಂಘದ ರಾಘವೇಂದ್ರ, ಕರ್ನಾಟಕ ಜನಶಕ್ತಿಯ ಹನುಮಂತ ಗುಂಜಳ್ಳಿ, ವೈ ನರಸಿಂಹುಲು ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ಬಸ್ ನಿಲ್ದಾಣದಲ್ಲಿ ಮೃತಪಟ್ಟಿದ್ದ ಅಪರಿಚಿತ ಅನಾಥ ಶವವನ್ನು ಸಮಾಜ ಸೇವಕ ಉಸ್ಮಾನ್ ಪಾಷಾ ಶಾ ಮಕಾಂದರ್ ಮೆಕ್ಯಾನಿಕ್ ಮಸ್ತನ್ ಅವರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮಾನವೀಯತೆ ಮೆರೆದಿದ್ದಾರೆ. ನಗರದ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಶವದ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ನಂತರ ಸಮಾಜ ಸೇವಕ ಶ್ಯಾಮ್ ಮಕಾಂದರ್ ಅವರಿಗೆ ಹೇಳಿ ಅವರ ಆಟೋದಲ್ಲಿ ಶವವನ್ನು ಇರಿಸಿ ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಿದರು. ಶ್ಯಾಮ್ ಮಕಾಂದರ್ ಅವರಿಗೆ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸುವ ಮಸ್ತನ್ ಜನತಾ ಕಾಲೋನಿ ಅವರು ಶವ ಸಾಗಿಸಲು ಸಾಥ್ ನೀಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. KSRT ಬಸ್ ಸ್ಟ್ಯಾಂಡ್ನಾಗ ಒಂದು ಅನಾಥ ಶವ ಬಿದ್ದಿತ್ತು. ಸರ್ ಆಗಲಿ ನಾವು ಆಗಲಿ KSRT ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ್ ಕಳಿಸಿ ಆ ಶವನ್ನು ಆಟೋದಲ್ಲಿ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತೀವಿ. ಅವ್ರು ಯಾರ ಅವ್ರ ಸಂಬಂಧಿಕರು ಬಂದರೆ ಡೆಡ್ ಬಾಡಿಗೆ ಕೊಡ್ತೀವಿ. ದಯವಿಟ್ಟು ಯಾರು ಈ ಡೆಡ್ ಬಾಡಿಗೆ ಗುರುತಿಸಿದರೆ ಅವ್ರ ಮನೆಯವರಿಗೆ ಕರೆ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ನ ಡೆಡ್ ಬಾಡಿಗೆ ಬಂದು ಒಯ್ಬೋದು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನ್ನೇ ಒಂದು ದಿನ ಕಡಲನು, ಕೂಡಬಲ್ಲೆನ್ನೇ ಒಂದು ದಿನ ಕಾಣಬಲ್ಲೆನ್ನೇ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿ ಎಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿ ಎಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. Thank you.
ಕುಷ್ಟಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಕ್ಕಳ ಹಕ್ಕುಗಳ ಕ್ಲಬ್ ವತಿಯಿಂದ ಮಕ್ಕಳ ಶೈಕ್ಷಣಿಕ ಹಕ್ಕುಗಳ ಉಳಿವಿಗಾಗಿ ಪಾಲಕರನ್ನು ಜಾಗೃತಿಗೊಳಿಸುವ ಪ್ರಭಾತ ಫೇರಿ ನಡೆಸಿದರು. ಪಟ್ಟಣದ ಮಲ್ಲಯ್ಯ ವೃತ್ತದಿಂದ ಆರಂಭಗೊಂಡ ಜಾಗೃತಿ ಜಾಥಾ ಬಸವೇಶ್ವರ ವೃತ್ತ, ವಾಲ್ಮೀಕಿ ವೃತ್ತ, ಟಿಪ್ಪು ಸುಲ್ತಾನ್ ವೃತ್ತದ ಮಾರ್ಗವಾಗಿ ಕನಕದಾಸ್ ಮತ್ತು ಮಾರುತಿ ವೃತ್ತದಿಂದ ಬಸ್ ನಿಲ್ದಾಣದ ರಸ್ತೆಯಲ್ಲಿ ನಡೆಯಿತು. ಮಕ್ಕಳ ಹಕ್ಕುಗಳ ರಕ್ಷಣೆಯ ಘೋಷಣೆ ಕೂಗುತ್ತ ಕೂಲಿ ಬಿಡಿಸಿ ಶಾಲೆಗೆ ಕಳಿಸಿ ಮಕ್ಕಳು ಅತ್ಯಮೂಲ್ಯ ಸಂಪನ್ಮೂಲ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಎನ್ನುವ ಘೋಷಣೆಗಳನ್ನು ಕೂಗುತ್ತ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು. ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅಂಗವಾಗಿ ಬ್ಯಾಗ್ ರಹಿತ ದಿನವಾಗಿ ಆಚರಿಸಲಾಯಿತು. ಪ್ರತಿ ತಿಂಗಳ ಮೂರನೇ ಶನಿವಾರ ಬ್ಯಾಗ್ ರಹಿತ ದಿನವಾಗಿದ್ದು ಈ ವಾರ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಕುರಿತು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮುಖ್ಯಗುರು ಶಂಕರ್ ದೇವರು ಹಿರೇಮಠ್ ಮಾತನಾಡಿ, ಮಾದಕ ವಸ್ತುಗಳಿಂದ ಪ್ರತಿಯೊಬ್ಬರೂ ದೂರವಿರಬೇಕು, ಆಗ ಜೀವನ ಸುಂದರವಾಗಿ ಹಾಗೂ ನೆಮ್ಮದಿಯಿಂದ ಇರುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಲು ಅದರ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಒಂದರಿಂದ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ನೋಡಿ ಕತೆ ಕಟ್ಟೋಣ, ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಯ ಸುತ್ತ ಒಂದು ಸುತ್ತು ಹೋಗಿ ಬರೋಣ ಚಟುವಟಿಕೆಯಲ್ಲಿ ವಿಷಕಾರಿ ಅಲ್ಲದ ವಸ್ತು ಹಾಗೂ ವಿಷಕಾರಿ ವಸ್ತುಗಳ ಪಟ್ಟಿ ಮಾಡುವುದು ಹಾಗೂ ಮಾದಕ ವಸ್ತುಗಳ ನಿರ್ವಹಣೆ ಕುರಿತಾಗಿ ಚಟುವಟಿಕೆ ಮಾಡಲಾಯಿತು. ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಕುರಿತಾಗಿ ವಿದ್ಯಾರ್ಥಿಗಳು ಚಿತ್ರಪಟಗಳ ಮೂಲಕ ವಿವರಣೆ ನೀಡಿದರು. ಭಿತ್ತಿ ಪತ್ರಗಳ ಪ್ರದರ್ಶನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾದಕ ವಸ್ತುಗಳ ತಡೆಗಟ್ಟುವಿಕೆ ಕುರಿತಾಗಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಸಹಶಿಕ್ಷಕ ಪ್ರದೀಪ್ ಕುಮಾರ್, ಅಂಗನವಾಡಿ ಶಿಕ್ಷಕಿ ಭಾಗ್ಯಶ್ರೀ, ಆಶಾ ಕಾರ್ಯಕರ್ತೆ ಶಂಕ್ರಮ್ಮ, ಅಂಗನವಾಡಿ ಸಹಾಯಕಿ ಭಾಗ್ಯಮ್ಮ, ಮುಖ್ಯ ಅಡುಗೆಯವರಾದ ರೇಣುಕಮ್ಮ, ನರಸಮ್ಮ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿಜ್ಞೆ ದೇಶದ ಯುವಕರಿಗೆ ಮಾರಕವಾಗಿರುವ ಮಾದಕ ವಸ್ತುಗಳ ಸೇವನೆ ಚಟದಿಂದ ಹೊರಗೆ ಬರಲು ಯಾವುದೇ ಮಾದಕ ದ್ರವ್ಯಗಳನ್ನು ಬಳಸದೆ ಜವಾಬ್ದಾರಿತರಾಗುವ
ನಿಟ್ಟಿನಲ್ಲಿ ಈ ಕೆಳಗಿನಂತೆ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಂದಿಗೂ ಸಿಗರೇಟು, ಡ್ರಗ್ಸ್, ಮದ್ಯದಂತಹ ಯಾವುದೇ ಮಾದಕ ದ್ರವ್ಯ ಅಥವಾ ವಸ್ತುವನ್ನು ಸೇವನೆ ಮಾಡುವುದಿಲ್ಲ. ಇದಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಅದರ ದುಷ್ಪರಿಣಾಮಗಳನ್ನು ಮನದಟ್ಟು ಮಾಡಿ ಅವರು ಅದರಿಂದ ಹೊರಬರಲು ಸಹಾಯ ಮಾಡುತ್ತೇನೆ. ಮಾದಕ ವಸ್ತು ಮುಕ್ತ ಸಮುದಾಯವನ್ನು ಸೃಷ್ಟಿ ಮಾಡಲು ಸಮಾಜದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.